ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಲೈಕ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಅನ್ನು ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಎರಡು ಸಾವಿರದ ಇಪ್ಪತ್ತರ ವರ್ಷದ ಪತ್ರಕರ್ತ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ ಹೂ ವಾಸ್ ಆನರ್ಡ್ ಫಾರ್ ದಿ ಜರ್ನಲಿಸ್ಟ್ ಆಫ್ ದಿ ಇಯರ್ ಫಾರ್ ಟೂ ತೌಸಂಡ್ ಟ್ವೆಂಟಿ ಇದರ ಉತ್ತರ ಆಪ್ಷನ್ ಮೂರು ಡ್ಯಾನಿಸ್ ಸಿದ್ದಿಕಿ ಅಫ್ಘಾನಿಸ್ತಾನದಲ್ಲಿ ನಿಯೋಜನೆಯ ಸಮಯದಲ್ಲಿ ನಿಧನರಾದಂತಹ ಫೋಟೋ ಜರ್ನಲಿಸ್ಟ್ ಡ್ಯಾನಿಸ್ ಸಿದ್ದಿಕಿ ಅವರಿಗೆ ಮುಂಬೈ ಪ್ರೆಸ್ ಕ್ಲಬ್ ಎರಡು ಸಾವಿರದ ಇಪ್ಪತ್ತರ ವರ್ಷದ ಪತ್ರಕರ್ತ ಎಂದು ಮರಣೋತ್ತರವಾಗಿ ಪ್ರಶಸ್ತಿಯನ್ನು ನೀಡಿದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎನ್ ವಿ ರಮಣ ಅವರು ವಾರ್ಷಿಕ ರೆಡ್ ಇಂಕ್ ಅವಾರ್ಡ್ಸ್ ಫಾರ್ ಎಕ್ಸಲೆನ್ಸ್ ಇನ್ ಜರ್ನಲಿಸಮ್ ಅನ್ನು ಪ್ರದಾನ ಮಾಡಿದರು ಡ್ಯಾನಿಶ್ ಸಿದ್ದಿಕಿ ಪತ್ನಿ ಫ್ರೆಡ್ರಿಕ್ ಸಿದ್ದಿಕಿ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಿದರು ದೇಶದ ಮೊದಲ ಮಹಿಳಾ ಶಿಕ್ಷಕಿ ಯಾರು ಹೂ ಆಸ್ ದಿ ಕಂಟ್ರೀಸ್ ಫಸ್ಟ್ ಫೀಮೇಲ್ ಟೀಚರ್ ಇರೋ ಉತ್ತರ ಆಪ್ಷನ್ ಮೂರು ಸಾವಿತ್ರಿಬಾಯಿ ಫುಲೆ ಮಹಿಳಾ ಶಿಕ್ಷಣದ ಮಹತ್ವವನ್ನು ಜಗತ್ತಿಗೆ ಸಾರಿದ ಮಹಿಳಾ ವಿಮೋಚಕಿ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಹತ್ತೊಂಬತ್ತನೇ ಶತಮಾನದ ಸಾವಿತ್ರಿಬಾಯಿ ಫುಲೆ ಅವರ ನೂರ ತೊಂಬತ್ತೊಂದನೇ ಜನ್ಮ ದಿನಾಚರಣೆಯನ್ನ ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿ ಮೂರರಂದು ಆಚರಿಸಲಾಗಿದೆ ಚಂದ್ ಕ್ರೀಡಾ ವಿಶ್ವವಿದ್ಯಾಲಯ ಯಾವ ನಗರದಲ್ಲಿ ತೆರೆಯಲಿದೆ ಚಂದ್ ಸ್ಪೋರ್ಟ್ಸ್ ಯೂನಿವರ್ಸಿಟಿ ವಿಲ್ ಕಮ್ ಅಪ್ ಇನ್ ವಿಚ್ ಸಿಟಿ ಉತ್ತರ ಆಪ್ಷನ್ ಒಂದು ಮೀರಟ್ನಲ್ಲಿ ಪ್ರಧಾನಿ ಮೋದಿ ಇತ್ತೀಚೆಗೆ ಉತ್ತರ ಪ್ರದೇಶದ ಮೀರಟ್ನಲ್ಲಿ ಮೇಜರ್ ಧ್ಯಾನ ಚಂದ್ ಕ್ರೀಡಾ ವಿಶ್ವವಿದ್ಯಾಲಯಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ಈ ಕ್ರೀಡಾ ವಿಶ್ವವಿದ್ಯಾಲಯವು ವಿಶ್ವ ದರ್ಜೆಯ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡಲಿದೆ ಪ್ರತಿ ವರ್ಷ ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಪದವಿ ಪಡೆಯಲಿದ್ದು ದೇಶದ ಕ್ರೀಡಾ ಕ್ಷೇತ್ರಕ್ಕೆ ಈ ವಿಶ್ವವಿದ್ಯಾಲಯ ತನ್ನದೇ ಆದ ಕೊಡುಗೆ ನೀಡಲಿದೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದರು ಈ ವಿಶ್ವವಿದ್ಯಾನಿಲಯವನ್ನು ಬಲವಾದ ಕ್ರೀಡಾ ಸಂಸ್ಕೃತಿಯನ್ನು ಹೊಂದಲು ಮತ್ತು ದೇಶದಲ್ಲಿ ವಿಶ್ವ ದರ್ಜೆಯ ಕ್ರೀಡಾ ಮೂಲ ಸೌಕರ್ಯವನ್ನು ಸ್ಥಾಪಿಸುವ ದೃಷ್ಟಿಯೊಂದಿಗೆ ಸ್ಥಾಪಿಸಲಾಗ್ತಾ ಇದೆ ಮೇಜರ್ ಧ್ಯಾನ್ ಚಂದ್ ಅವರ ಬಗ್ಗೆ ನೋಡೋದಾದರೆ ಹಾಕಿ ದಂತಕತೆ ಧ್ಯಾನ್ ಚಂದ್ ಜನ್ಮದಿನ ಆಗಸ್ಟ್ ಇಪ್ಪತ್ತೊಂಬತ್ತರಂದು ದೇಶದಾದ್ಯಂತ ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಣೆ ಮಾಡಲಾಗುತ್ತೆ ಅವರು ಸಾವಿರದ ಒಂಬೈನೂರ ಐದರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಅಹಮದಾಬಾದ್ನಲ್ಲಿ ಜನಿಸಿದರು ಇವರ ಸ್ಮರಣಾರ್ಥ ದೆಹಲಿಯ ರಾಷ್ಟ್ರೀಯ ಹಾಕಿ ಕ್ರೀಡಾಂಗಣಕ್ಕೆ ಧ್ಯಾನ್ ಚಂದ್ ಹೆಸರನ್ನು ಇಡಲಾಗಿದೆ ಇತ್ತೀಚೆಗೆ ದೇಶದ ಅತ್ಯುನ್ನತ ಕ್ರೀಡಾ ಪುರಸ್ಕಾರ ಖೇಲ್ ರತ್ನಕ್ಕೆ ಅವರ ಹೆಸರನ್ನು ಇಡಲಾಗಿದೆ ಯಾವ ರಾಜ್ಯದ ವಾಟರ್ ಮೆಟ್ರೋ ಯೋಜನೆಗಾಗಿ ಇತ್ತೀಚೆಗೆ ಬ್ಯಾಟರಿ ಚಾಲಿತ ವಿದ್ಯುತ್ ದೋಣಿಯನ್ನು ನಿರ್ಮಿಸಲಾಗಿದೆ ಫಾರ್ ವಿಚ್ ಸ್ಟೇಟ್ಸ್ ವಾಟರ್ ಮೆಟ್ರೋ ಪ್ರಾಜೆಕ್ಟ್ ರೀಸೆಂಟ್ಲಿ ಬ್ಯಾಟರಿ ಪವರ್ಡ್ ಎಲೆಕ್ಟ್ರಿಕ್ ಬೋಟ್ ವಾಸ್ ಬಿಲ್ಡ್ ಇದರ ಉತ್ತರ ಆಪ್ಷನ್ ಮೂರು ಕೇರಳ ರಾಜ್ಯ ಕೇರಳದಲ್ಲಿ ಕೊಚ್ಚಿ ವಾಟರ್ ಮೆಟ್ರೋ ಯೋಜನೆಗಾಗಿ ನಿರ್ಮಿಸಲಾಗಿರುವಂತಹ ಮೊದಲ ಬ್ಯಾಟರಿ ಚಾಲಿತ ಎಲೆಕ್ಟ್ರಿಕ್ ಬೋಟ್ ಅನ್ನ ಕೊಚ್ಚಿ ಮೆಟ್ರೋ ರೈಲು ಲಿಮಿಟೆಡ್ಗೆ ಹಸ್ತಾಂತರಿಸಲಾಗಿದೆ ಏಳುನೂರ ಕೋಟಿ ರೂಪಾಯಿ ವೆಚ್ಚದ ಕೊಚ್ಚಿ ವಾಟರ್ ಮೆಟ್ರೋ ಯೋಜನೆಗಾಗಿ ಕೊಚ್ಚಿನ್ ಶಿಪ್ಯಾರ್ಡ್ ನಿರ್ಮಿಸುತ್ತಿರುವಂತಹ ಇಪ್ಪತ್ತ್ ಮೂರು ನಿಯಂತ್ರಿತ ಬೋಟ್ಗಳಲ್ಲಿ ಇದು ಮೊದಲನೆಯದು ಬ್ಯಾಟರಿ ಚಾಲಿತ ವಾಟರ್ ಮೆಟ್ರೋ ಬೋಟ್ ನೂರು ಪ್ರಯಾಣಿಕರನ್ನ ಹೊತ್ತೊಯ್ಯಬಲ್ಲದು ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಯಾದ ವರ್ಷ ಯಾವುದು ಇನ್ ವಿಚ್ ಇಯರ್ ವಾಸ್ ದಿ ಕನ್ಸೂಮರ್ ಪ್ರೊಟೆಕ್ಷನ್ ಆಕ್ಟ್ ಎನ್ ಆಕ್ಟೆಡ್ ಇನ್ ಇಂಡಿಯಾ ಇರೋಷನ್ ಮೂರು ಎಂಬತ್ತಾರರಲ್ಲಿ ಕೇಂದ್ರ ಸರ್ಕಾರವು ಇತ್ತೀಚೆಗೆ ಗ್ರಾಹಕ ಸಂರಕ್ಷಣಾ ನೇರ ಮಾರಾಟ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರ ಅಧಿಸೂಚನೆಯನ್ನು ಹೊರಡಿಸಿದೆ ಇದು ಎಲ್ಲ ನೇರ ಮಾರಾಟ ಘಟಕಗಳಾದ ಆಮ್ವೇ ಟುಪ್ಪರ್ವೇರ್ ಓರಿಫ್ಲೇಮ್ ಮತ್ತು ಮೋದಿ ಕೇರ್ ಅಂತಹ ಸಂಸ್ಥೆಗಳು ಪಿರಾಮಿಡ್ ಯೋಜನೆಗಳು ಅಥವಾ ಹಣದ ಚಲಾವಣೆ ಯೋಜನೆಗಳನ್ನು ಪ್ರಚಾರ ಮಾಡುವುದನ್ನು ಇದು ನಿಷೇಧ ಮಾಡುತ್ತದೆ ಜೊತೆಗೆ ಗ್ರಾಹಕರ ದೂರುಗಳ ಪರಿಹಾರಕ್ಕಾಗಿ ಕಾರ್ಯವಿಧಾನವನ್ನು ಒದಗಿಸುತ್ತದೆ ನೇರ ಮಾರಾಟ ಮಾಡುವವರಿಗೆ ಈ ನಿಯಮಗಳನ್ನು ಅನುಸರಿಸಲು ತೊಂಬತ್ತು ದಿನಗಳ ಕಾಲಾವಕಾಶವನ್ನು ನೀಡಲಾಗಿದೆ ಗ್ರಾಹಕ ರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಅಥವಾ ಕೋಪ್ರಾ ಅನ್ನ ಭಾರತದಲ್ಲಿ ಗ್ರಾಹಕರ ಹಿತ ರಕ್ಷಣೆಗಾಗಿ ಸಂಸತ್ತು ಜಾರಿ ತಂದಿದೆ ಇದನ್ನು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಎಂದು ಬದಲಿಸಲಾಗಿದೆ ಪಡೆ ಭಾರತ್ ಅಭಿಯಾನವನ್ನು ಎಷ್ಟು ದಿನಗಳವರೆಗೆ ನಡೆಸಲಾಗುತ್ತದೆ ಫಾರ್ ಹೌ ಮೆನಿ ಡೇಸ್ ಪಡೆ ಭಾರತ್ ವಿಲ್ ಬಿ ಕಂಡಕ್ಟೆಡ್ ಇದರ ಉತ್ತರ ಆಪ್ಷನ್ ಒಂದು ನೂರು ದಿನಗಳು ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಸುಧಾರಿಸಲು ನೂರು ದಿನಗಳ ಓದುವ ಅಭಿಯಾನ ಪಡೆ ಭಾರತ್ ಅನ್ನು ಪ್ರಾರಂಭಿಸಿದ್ದಾರೆ ಬಾಲವಾಡಿಯಿಂದ ಎಂಟನೇ ತರಗತಿಯ ತನಕ ಓದುತ್ತಿರುವಂತಹ ಮಕ್ಕಳನ್ನು ಈ ಅಭಿಯಾನದ ವ್ಯಾಪ್ತಿಗೆ ತರಲಾಗುತ್ತದೆ ಮಕ್ಕಳು ಶೈಕ್ಷಣಿಕ ನಿರ್ವಾಹಕರು ಶಿಕ್ಷಕರು ಪೋಷಕರು ಸಮುದಾಯ ಇತ್ಯಾದಿ ಸೇರಿದಂತೆ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಎಲ್ಲ ಪಾಲುದಾರರ ಭಾಗವಹಿಸುವಿಕೆಯನ್ನು ಸೇರಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಅಭಿಯಾನವು ಮಾತೃಭಾಷೆ ಸ್ಥಳೀಯ ಭಾಷೆ ಅಥವಾ ಪ್ರಾದೇಶಿಕ ಭಾಷೆಗಳಂತಹ ಭಾರತೀಯ ಭಾಷೆಗಳ ಮೇಲೆ ಕೇಂದ್ರೀಕರಿಸುತ್ತದೆ ಈ ಗುರಿಗೆ ಅನುಗುಣವಾಗಿ ಫೆಬ್ರವರಿ ಇಪ್ಪತ್ತೊಂದರಂದು ಆಚರಿಸಲಾಗುವಂತಹ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದೊಂದಿಗೆ ಈ ಅಭಿಯಾನವನ್ನು ಸಂಯೋಜಿಸಲಾಗಿದೆ ಇತ್ತೀಚೆಗೆ ಯಾವ ದೇಶವು ಉತ್ತಮ ಆರೋಗ್ಯ ಹೊಗೆ ಮುಕ್ತ ಅಭಿಯಾನವನ್ನು ಪ್ರಾರಂಭಿಸಿದೆ ರೀಸೆಂಟ್ಲಿ ವಿಚ್ ಕಂಟ್ರಿ ಹ್ಯಾಸ್ ಲಾಂಚ್ಡ್ ಬೆಟರ್ ಹೆಲ್ತ್ ಸ್ಮೋಕ್ ಫ್ರೀ ಕ್ಯಾಂಪೇನ್ ಇದರ ಉತ್ತರ ಆಪ್ಷನ್ ಎರಡು ಯುನೈಟೆಡ್ ಕಿಂಗ್ಡಮ್ ಇತ್ತೀಚೆಗೆ ಯುನೈಟೆಡ್ ಕಿಂಗ್ಡಮ್ ಸರ್ಕಾರವು ಉತ್ತಮ ಆರೋಗ್ಯ ಹೊಗೆ ಮುಕ್ತ ಅಭಿಯಾನದ ಹೆಸರಿನ ಹೊಸ ಉಪಕ್ರಮವನ್ನು ಪ್ರಾರಂಭಿಸಿದೆ ಇದು ಕಿರಿಯ ಜನರ ಮೇಲೆ ವಯಸ್ಕ ಧೂಮಪಾನಿಗಳ ಪ್ರಭಾವವನ್ನು ಎತ್ತಿ ತೋರಿಸುತ್ತದೆ ಧೂಮಪಾನಿಗಳು ಧೂಮಪಾನವನ್ನು ತ್ಯಜಿಸುವಂತೆ ಅಭಿಯಾನವು ಒತ್ತಾಯಿಸಿದೆ ಈ ಅಭಿಯಾನವು ಬಿಡುಗಡೆ ಮಾಡಿದಂತಹ ಅಂಕಿಅಂಶಗಳ ಪ್ರಕಾರ ಧೂಮಪಾನ ಮಾಡುವಂತಹ ಪೋಷಕರ ಶೇಕಡ ನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಹದಿ ಮಕ್ಕಳು ಸಹ ಈ ಅಭ್ಯಾಸವನ್ನು ಅಳವಡಿಸಿಕೊಂಡಿದ್ದಾರೆ ನ್ಯೂಜಿಲೆಂಡ್ ಕೂಡ ಎರಡು ಸಾವಿರದ ಮೂವತ್ತರ ವೇಳೆಗೆ ಧೂಮಪಾನ ಮುಕ್ತವಾಗಲು ಗುರಿಗಳನ್ನು ಹಾಕಿಕೊಂಡಿದೆ ಯಾವ ರಾಜ್ಯವು ಮಹಿಳೆಯರಿಗಾಗಿ ಹೊಸ ನೀತಿ ಎರಡು ಸಾವಿರದ ಇಪ್ಪತ್ತೊಂದು ಕರಡನ್ನು ಅನಾವರಣಗೊಳಿಸಿದೆ ವಿಚ್ ಸ್ಟೇಟ್ ಹ್ಯಾಸ್ ಅನ್ವೀಲ್ಡ್ ನ್ಯೂ ಪಾಲಿಸಿ ಫಾರ್ ವಿಮೆನ್ ಟೂ ತೌಸಂಡ್ ಟ್ವೆಂಟಿ ಒನ್ ಡ್ರಾಫ್ಟ್ ಇರೋ ಉತ್ತರ ಆಪ್ಷನ್ ಎರಡು ತಮಿಳುನಾಡು ತಮಿಳುನಾಡು ಸರ್ಕಾರವು ಇತ್ತೀಚೆಗೆ ಮಹಿಳೆಯರಿಗಾಗಿ ಹೊಸ ನೀತಿ ಎರಡು ಸಾವಿರದ ಇಪ್ಪತ್ತೊಂದು ಎಂಬ ಕರಡನ್ನು ಅನಾವರಣಗೊಳಿಸಿದೆ ಶಾಲೆ ಮತ್ತು ಕಾಲೇಜು ಹುಡುಗಿಯರಿಗೆ ಕಡ್ಡಾಯ ಸಮರ ಕಲೆಗಳ ತರಬೇತಿ ಮನ್ರೇಗಾ ಅಡಿಯಲ್ಲಿ ಎಲ್ಲ ಒಂಟಿ ಮತ್ತು ಮಹಿಳಾ ಮುಖ್ಯಸ್ಥರ ಕುಟುಂಬಗಳಿಗೆ ಐವತ್ತಕ್ಕೂ ಹೆಚ್ಚು ವೈಯಕ್ತಿಕ ದಿನಗಳ ಕೆಲಸ ಮತ್ತು ನೋಂದಾಯಿತ ಪಕ್ಷಗಳಲ್ಲಿ ಮೂವತ್ತ್ಮೂರು ಪಾಯಿಂಟ್ ಮೂರು ಪ್ರತಿಶತದಷ್ಟು ಮಹಿಳಾ ಪ್ರಾತಿನಿಧ್ಯ ಮತ್ತು ಎಲ್ಲ ರೀತಿಯ ಸಾರಿಗೆಯನ್ನು ಮಹಿಳಾ ಸ್ನೇಹಿ ಆಗಿಸಬೇಕೆಂಬ ನೀತಿಗಳು ಈ ಕರಡು ನೀತಿಯನ್ನು ಒಳಗೊಂಡಿವೆ ಅಪಟಾನಿ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಅಪಟಾನಿ ಟ್ರೈಬ್ಸ್ ಈಸ್ ಫೌಂಡ್ ಇನ್ ವಿಚ್ ಸ್ಟೇಟ್ ಇರೋ ಉತ್ತರ ಆಪ್ಷನ್ ಎರಡು ಅರುಣಾಚಲ ಪ್ರದೇಶ ಅಪಟಾನಿ ಜವಳಿ ಉತ್ಪನ್ನಕ್ಕೆ ಭೌಗೋಳಿಕ ಸೂಚ್ಯಂಕ ಅಥವಾ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಕೋರಿ ಅರುಣಾಚಲ ಪ್ರದೇಶದ ಸಂಸ್ಥೆಯೊಂದು ಅರ್ಜಿಯನ್ನು ಸಲ್ಲಿಸಿದೆ ಅಪಟಾನಿ ಬುಡಕಟ್ಟಿನ ಜನರ ಒಂದು ಅರುಣಾಚಲ ಪ್ರದೇಶದ ಜಿರೋದಲ್ಲಿ ವಾಸ ಮಾಡ್ತಾ ಇವೆ ಈ ಬುಡಕಟ್ಟಿನ ನೇಯ್ದ ಬಟ್ಟೆಯು ಅದರ ಜಾಮಿತೀಯ ಮತ್ತು ಅಂಕು ಡೊಂಕಾದ ಮಾದರಿಗಳಿಗೆ ಮತ್ತು ಅದರ ಕೋನೀಯ ವಿನ್ಯಾಸಗಳಿಗೆ ಹೆಸರುವಾಸಿಯಾಗಿದೆ ಒನ್ಲ ಕರೆಂಟ್ ಅಫೇರ್ಸ್ಗಳು ಭಾರತವು ಅಂಡರ್ ನೈನ್ಟೀನ್ ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ನಲ್ಲಿ ಯಾವ ದೇಶದ ವಿರುದ್ಧ ಜಯ ಸಾಧಿಸಿದೆ ಶ್ರೀಲಂಕಾ ದೇಶ ಅಬ್ದುಲ್ಲಾ ಹ್ಯಾಮ್ಡೋಕ್ ಯಾವ ದೇಶದ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಸುಡಾನ್ ದೇಶ ನಿಧನರಾದ ವಿಶ್ವ ಕೊಂಕಣಿ ಸರದಾರ ಬಸ್ತಿ ವಾಮನ್ ಮಾಧವ್ ಶೆಣೈ ಯಾವ ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿದ್ದರು ಕೊಂಕಣಿ ಇತ್ತೀಚೆಗೆ ಹನ್ನೆರಡು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣವನ್ನು ಯಾವ ರಾಜ್ಯ ಘೋಷಣೆ ಮಾಡಿದೆ ತೆಲಂಗಾಣ ರಾಜ್ಯ ಯಾವ ದೇಶದ ವಿಜ್ಞಾನಿಗಳು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂಟಾರ್ಕ್ಟಿಕ್ ಹಿಮದ ಪದರದ ಕೆಳಗೆ ಎಪ್ಪತ್ತೇಳು ಹೊಸ ಪ್ರಭೇದಗಳನ್ನು ಕಂಡುಹಿಡಿದಿದ್ದಾರೆ ಜರ್ಮನಿ ದೇಶದ ವಿಜ್ಞಾನಿಗಳು ವಿಸ್ತಾರ ಏರ್ಲೈನ್ಸ್ನ ಹೊಸ ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ ವಿನೋದ್ ಕಣ್ಣನ್ ಸುದ್ದಿಯಲ್ಲಿರುವಂತಹ ಕಟ್ಮತ್ ಹಾಗೂ ಆಂಡ್ರೋಡ್ ದ್ವೀಪಗಳು ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತವೆ ಲಕ್ಷ ದ್ವೀಪಗಳಲ್ಲಿ ಈ ದ್ವೀಪಗಳು ಕಂಡುಬರುತ್ತವೆ ಅಖಿಲ ಭಾರತ ಕೈಗಾರಿಕಾ ಪ್ರದರ್ಶನ ನುಮೈಷ್ ಎರಡು ಸಾವಿರದ ಇಪ್ಪತ್ತೆರಡನ್ನ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ತೆಲಂಗಾಣ ಹೈದರಾಬಾದ್ನಲ್ಲಿ ಉದ್ಘಾಟಿಸಲಾಗಿದೆ ನ್ಯಾಷನಲ್ ಏರ್ ಸ್ಪೋರ್ಟ್ಸ್ ಪಾಲಿಸಿ ಅಥವಾ ಎನ್ಎಎಸ್ ಪಿಯನ್ನು ಬಿಡುಗಡೆ ಮಾಡಿದಂತಹ ಸಚಿವಾಲಯ ಯಾವುದು ನಾಗರಿಕ ವಿಮಾನಯಾನ ಸಚಿವಾಲಯ ನಿಧನರಾದ ಪ್ರಾಚೀನ ಮಾನವ ಶಾಸ್ತ್ರಜ್ಞ ರಿಚರ್ಡ್ ಲೀಕೆ ಯಾವ ದೇಶದವರು ಕೀನ್ಯಾ ದೇಶ ಜನವರಿ ಮೂರರಿಂದ ಯಾವ ವರ್ಷದೊಳಗಿನ ಮಕ್ಕಳಿಗೆ ಕೋವಿಡ್ ಲಸಿಕೆ ನೀಡಲು ಆರಂಭಿಸಲಾಗಿದೆ ಹದಿನೈದರಿಂದ ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ಜಿ ಎಸ್ ಟಿ ಆರಂಭವಾದಾಗಿನಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡನೇ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸಿದಂತಹ ಎರಡನೇ ದೊಡ್ಡ ರಾಜ್ಯ ಯಾವುದು ಒಡಿಶಾ ರಾಜ್ಯ ರೈಲ್ವೆ ಬೋರ್ಡ್ನ ಹೊಸ ಚೇರ್ಮನ್ ಮತ್ತು ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ ವಿನಯ್ ಕುಮಾರ್ ತ್ರಿಪಾಠಿ ನಿನ್ನೆ ಪ್ರಶ್ನೆಗಳ ಉತ್ತರಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಹುಲಿ ಸಾವುಗಳನ್ನು ದಾಖಲಿಸಿದೆ ಮಧ್ಯಪ್ರದೇಶ ಡಿ ಆರ್ ಡಿಒದ ಸಂಸ್ಥಾಪನಾ ದಿನ ಯಾವುದು ಜನವರಿ ಒಂದರಂದು ನಿಮಗಾಗಿ ಪ್ರಶ್ನೆಗಳು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತರ ವರ್ಷದ ಪತ್ರಕರ್ತ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ ಇವೆರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತಿರಂತ ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಟೆಲಿಗ್ರಾಮ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ಗೂ ಫೇಸ್ಬುಕ್ ಪೇಜ್ಗಳಿಗೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಒಂದು ನಂಬರ್ಗೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಮಾಡಿ ಈ ನಂಬರ್ಗೆ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡಿದವರಿಗೆ ಎಲ್ಲ ಗ್ರೂಪ್ಗಳು ಮತ್ತು ಚಾನಲ್ಗಳ ಲಿಂಕ್ಗಳನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ಉಚಿತವಾಗಿ ಜಾಯ್ನ್ ಆಗಿ ಧನ್ಯವಾದ